ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ನಲ್ಲಿ ಸ್ನೇಹಿತರೆ ನಾವಿವತ್ತು ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದು ನಿಮಗೂ ಗೊತ್ತು ಆಲ್ರೆಡಿ ನೀವು ನೋಡ್ಕೊಂಡು ಬಂದಿದ್ದೀರಾ ಸ್ನೇಹಿತರೆ ಇವತ್ತು ನಾವು ಮಾತಾಡ್ಲಿಕ್ಕೆ ಹೋಗ್ತಾ ಇರೋದು ನಾಳೆಗೆ ಟ್ರೇಡ್ ಮಾಡಲು ಅತ್ಯುತ್ತಮವಾದ ಸ್ಟಾಕ್ಗಳು ಯಾವುದ್ಯಾವುದು ಅಂತ ಹೇಳಿಬಿಟ್ಟು ಕರೆಕ್ಟಾ ಸ್ನೇಹಿತರೆ ನಾನು ಕಳೆದ ನಮ್ಮ ಒಂದು ಸುಮಾರು ವೀಡಿಯೋಸ್ಗಳಲ್ಲಿ ಹೇಳ್ತಾ ಬರ್ತಾ ಇದ್ದೆ ಮಾರ್ಕೆಟ್ ಯಾವ ಥರ ಒಂದು ರಿಯಾಕ್ಟ್ನ ಮಾಡ್ತಾ ಇದೆ ಅಂತ ಹೇಳಿಬಿಟ್ಟು ಇನ್ಕ್ಲೂಡಿಂಗ್ ಲೆವೆಲ್ಸ್ ಸಹ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಬಂದಿದ್ದೀನಿ ಕರೆಕ್ಟಾ ಸ್ನೇಹಿತರೆ ಎರಡು ದಿವಸದ ಮುಂಚೆನೂ ಹೇಳಿದ್ದೆ ಎರಡು ದಿವಸ ಮಾರ್ಕೆಟ್ ಅಪ್ಪ ಇರಬಹುದು ಅಪ್ಪಾಗೋ ಸಾಧ್ಯತೆಗಳು ಇರುತ್ತೆ ಅದಾದ್ಮೇಲೆ ಮತ್ತೆ ನಮಗೆ ಒಂದು ಸೆಲ್ಲಿಂಗ್ ನ ಒಂದು ಮೊಮೆಂಟಮ್ ಸಹ ನೋಡ್ಲಿಕ್ಕೆ ಸಿಗಬಹುದು ಅಂತ ಹೇಳಿಬಿಟ್ಟು ನಾನು ಹೇಳಿದ್ದೆ ತಾವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ನೋಡ್ಕೊಂಬನ್ನಿ ಹಾಗೂ ಸ್ನೇಹಿತರೆ ನನ್ನ ಜೊತೆಯಲ್ಲಿ ಯಾರ್ಯಾರು ಒಂದು ಕಾಲಲ್ಲಿ ಮಾತಾಡಿದ್ರೆ ಅಥವಾ ನಮ್ಮ ಸ್ಟೂಡೆಂಟ್ ಯಾರ್ಯಾರು ಇದ್ರ ಅವರಿಗೆಲ್ಲರಿಗೂ ಕ್ಲೀನಾಗಿ ಗೊತ್ತು ನಾನು ಯಾವ್ಯಾವ ಲೆವೆಲ್ಸ್ನ ಹೇಳಿದ್ದೆ ಹಾಗೂ ಸ್ನೇಹಿತರ ಏನೇನು ಅಂತ ಹೇಳಿದ್ದೆ ಅಂತ ಕರೆಕ್ಟಾ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಇವತ್ತು ನೋಡೋಣ ಅದ್ ಏನೇನಾಗಿದೆ ಏನೇನ್ ಆಗ್ಬಹುದು ನಾವು ಅದಕ್ಕೆ ಯಾವ ರೀತಿ ರೆಡಿಯಾಗಿರಬೇಕು ಅಂತ ಹೇಳ್ಬಿಟ್ಟು ಕರೆಕ್ಟಾ ಸ್ನೇಹಿತರೆ ಬ್ಯಾಂಕ್ ನಿಫ್ಟಿ ನಾನು ಮುಂಚೆನೆ ಹೇಳಿದ್ದೆ ತಮಗೆಲ್ಲರಿಗೂ ಏನಂತ ಹೇಳಿದ್ದೆ ಏನಂತ ಹೇಳಿದ್ದೆ ಅಂತ ಹೇಳಿದ್ರೆ ಮೂವತ್ತೆಂಟು ಸಾವಿರದ ಹತ್ತತ್ರ ಬಂದಾಗ ಬ್ಯಾಂಕ್ ನಿಫ್ಟಿ ಏನಾಗುತ್ತೆ ಒಂದು ಸೆಲ್ಲಿಂಗ್ ಅಪಾರ್ಚುನಿಟಿ ಕೊಡುತ್ತೆ ನಮಗೆ ಅಂತ ನಾನು ಹೇಳಿದ್ದೆ ಕರೆಕ್ಟಾ ಸರಿನಾ ಸೊ ಅದೇ ರೀತಿ ಮೂವತ್ತು ತರ್ಟಿ ಏಟ್ ತೌಸಂಡ್ ಹತ್ತತ್ರ ಬಂತು ಬಂದ ಮೇಲೆ ಮತ್ತೆ ಮಾರ್ಕೆಟ್ ಏನಾಗಿದೆ ಇಲ್ಲಿಂದ ನಮಗೊಂದು ಸೆಲ್ಲಿಂಗ್ ಅಪಾರ್ಚುನಿಟಿನ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಬಹುದು ಕರೆಕ್ಟಾ ಹಾಗೂ ಸ್ನೇಹಿತರೆ ನಾವು ಅದೇ ರೀತಿ ನಾಳೆಯ ದಿವಸಕ್ಕೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ ಫಸ್ಟು ಲೆವೆಲ್ಸ್ ಬಗ್ಗೆ ಮಾತಾಡೋಣ ಸರಿನಾ ಸ್ನೇಹಿತರೆ ಏನು ಎರಡನೇದು ಯಾವುದು ಅಂತ ಹೇಳಿದ್ರೆ ನಾವು ನೋಡ್ಬೋದು ನಮ್ಮ ಒಂದು ನಿಫ್ಟಿ ಏನಿದೆ ನಿಫ್ಟಿ ಬಗ್ಗೆ ನಾನು ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದೆ ಸೊ ಅಲ್ಲೂ ಸಹ ನಾನು ಏನು ಹೇಳಿದ್ದೆ ಸೆವೆಂಟೀನ್ ತೌಸಂಡ್ ಸಿಕ್ಸ್ ಹಂಡ್ರೆಡು ಮತ್ತು ಸೆವೆಂಟೀನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಹತ್ತತ್ರ ಬಂದಾಗ ನಮಗೆ ಒಂದು ರಿವರ್ಸಲ್ ಪಾಸಿಬಲ್ ರಿವರ್ಸಲ್ ಕಾಣಿಸೋಕೆ ಸಾಧ್ಯತೆ ಇರುತ್ತೆ ಅಂತ ಹೇಳಿದ್ದೆ ಸೊ ಅದೇ ರೀತಿ ನಮಗೂ ಇವತ್ತು ಸಹ ಇಲ್ಲಿ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಅದ್ರ ಹಿಂದೆ ಒಂದು ಕ್ಯಾಲ್ಕುಲೇಷನ್ ಇದೆ ನಮ್ಮ ಸ್ಟೂಡೆಂಟ್ಸ್ ಯಾರ್ಯಾರಿರ ಫುಲ್ ಕೋರ್ಸ್ನವರು ಅವ್ರಿಗೆ ಖಂಡಿತ ಗೊತ್ತಿರುತ್ತೆ ಏನು ಕಾರಣ ಇದೆ ಅಂತ ಹೇಳ್ಬಿಟ್ಟು ಕರೆಕ್ಟಾ ಹಾಗೂ ಸ್ನೇಹಿತರೆ ನಾಳೆ ದಿವಸಕ್ಕೆ ಅಂತ ಹೇಳಿದ್ರೆ ಫಸ್ಟ್ ನಾವು ಸ್ಟಾಕ್ಸಿಂದ ಬಂದ್ಬಿಡೋಣ ಆಮೇಲೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮಧ್ಯದಲ್ಲಿ ಎಲ್ಲಾದರೂ ಮಾತಾಡೋಣ ಸ್ನೇಹಿತರೆ ಮೊದಲನೇ ಸ್ಟಾಕ್ ಬಂದ್ಬಿಟ್ಟು ಇವತ್ತಿನ ದಿವಸ ಎಲ್ಲವೂ ಎ ಇಂದನೇ ಸ್ಟಾರ್ಟ್ ಆಗ್ತಾ ಇದೆ ಮೊದಲನೇದು ನಮ್ಮ ಒಂದು ಎ ಸಿ ಸಿ ಕರೆಕ್ಟ್ ಸೊ ಸ್ನೇಹಿತರೆ ಎ ಸಿ ಸಿ ಏನಿದೆ ಎ ಸಿ ಸಿ ನಮಗೊಂದು ಸೆಲ್ಲಿಂಗ್ ಅಪರ್ಚುನಿಟಿನ ಕೊಟ್ಟಿದೆ ಇವಾಗ ನಾವು ನೋಡ್ಬೋದು ಇಲ್ಲಿ ನಮಗೊಂದು ಸೆಲ್ ಸಿಗ್ನಲ್ ಸಹ ಬಂದಿದೆ ಸೊ ನಿಮಗೆ ಈ ಬ ಇಂಡಿಕೇಟ್ರ್ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ನಮಗೆ ಕರೆ ಮಾಡಿ ಈ ಇಂಡಿಕೇಟರ್ ನಾವು ನಿಮಗೆ ಲಭ್ಯ ಮಾಡಿಸ್ಕೊಡ್ತೀವಿ ಸರಿನಾ ಸ್ವಲ್ಪ ಚಾರ್ಜಸ್ ಇರ್ಬೋದು ಬಟ್ ನಾವು ನಿಮಗೆ ಲಭ್ಯ ಮಾಡಿಸ್ಕೊಡ್ತೀವಿ ಸ್ನೇಹಿತರೆ ಕರೆ ಮಾಡಿ ನೀವು ನಮಗೆ ಕರೆಕ್ಟಾ ಇಲ್ಲಿ ನೋಡ್ಬೋದು ಈ ಇಂಡಿಕೇಟ್ರನ್ನ ಡಿಸೈನ್ ಮಾಡಿದವರು ಸಹ ನಾವೇ ಫೋನ್ ಮಾಡಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ಯೂಸ್ ಮಾಡಬೇಕು ಏನು ಮಾಡಬೇಕು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕರೆಕ್ಟಾ ಸ್ನೇಹಿತರೆ ಇಲ್ಲಿ ನಾವು ನೋಡ್ತಾ ಇರಬಹುದು ನಮಗೆ ಇಲ್ಲೊಂದು ಸೆಲ್ಲಿಂಗ್ ಅಪರ್ಚುನಿಟಿ ಬಂದಿದೆ ಅಂದ್ರೆ ಅಂತ ಹೇಳಿದ್ರೆ ಇದು ಪ್ರೀವಿಯಸ್ ಇನ್ ಏನೋ ಒಂದು ಪ್ರೈಸ್ ಆಕ್ಷನ್ ಏನಿತ್ತು ಆ ಪ್ರೈಸ್ ಆಕ್ಷನ್ ಕೆಳಗಡೆ ಕ್ಲೋಸ್ ಆಗಿರೋದ್ರಿಂದ ನಮಗೆ ಇಲ್ಲೊಂದು ಸೆಲ್ಲಿಂಗ್ ಅಪರ್ಚುನಿಟಿ ಬಂದಿದೆ ಸೊ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಒಂದು ಸೆಲ್ನ ತಗೋಬಹುದು ಕರೆಕ್ಟಾ ಇಲ್ಲ ಅಂತ ಹೇಳ್ತೀರಾ ಏನು ಮಾಡಬಹುದು ಈ ರೀತಿ ಒಂದು ಕೆಳಗಡೆ ಮೊಮೆಂಟಮ್ ಮೇಲೆ ಒಂದು ರಿಟ್ರೆಸ್ ಬರುತ್ತೆ ಬಂದಾದ ಮೇಲೆ ನಾವು ಮಾರ್ಕೆಟ್ ಅಲ್ಲಿ ಎಂಟ್ರ್ ಆಗ್ಬೋದು ಬಟ್ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಇದೇ ಪಾಯಿಂಟ್ ಆಫ್ ಮೂಮೆಂಟಲ್ಲೇ ನಾನು ಒಂದು ಸೆಲ್ಲಿಂಗ್ ಅಪರ್ಚುನಿಟಿನ ನೋಡ್ಕೊಂಬಿಟ್ಟು ನಾನು ಇಲ್ಲಿಂದ ಹಾಕ್ತೀನಿ ಸೆಲ್ಲಿಗೆ ಸರಿನಾ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಆದಾನಿ ಎಂಟರ್ಪ್ರೈಸಸ್ ಆದಾನಿ ಎಂಟರ್ಪ್ರೈಸಸ್ಸು ಇವತ್ತು ನನ್ನ ಜೊತೆಯಲ್ಲಿ ಯಾರು ಇದ್ರಿ ಮಧ್ಯಾಹ್ನದ ಮೇಲೆ ಅವರಿಗೆಲ್ಲರಿಗೂ ಗೊತ್ತಿರುತ್ತೆ ಏನಿದೆ ಅಂತ ಹೇಳಿಬಿಟ್ಟು ನಾವು ಇದ್ರ ಬಗ್ಗೆ ಒಂದು ಟ್ರೇಡ್ ಸಹ ಮಾಡಿದ್ದೀವಿ ಹಾಗೂ ಒಳ್ಳೆ ಪ್ರಾಫಿಟ್ನ ಸಹ ಬುಕ್ ಮಾಡ್ಕೊಂಡಿದ್ದೀವಿ ಇವತ್ತು ಕರೆಕ್ಟಾ ಸೊ ಸ್ನೇಹಿತರೆ ಇದರಲ್ಲೂ ಸಹ ನಾವು ನೋಡ್ಬೋದು ನಮಗೆ ಒಂದು ಸೆಲ್ಲಿಂಗ್ ಅಪಾರ್ಚುನಿಟಿ ಬಂದಿದೆ ಬಟ್ ನಾವು ಟ್ರೇಡಲ್ಲಿ ಆಲ್ರೆಡಿ ಬೆಳಗ್ಗೆನೇ ಇದು ನಾವು ಈ ಟ್ರೇಡಲ್ಲಿ ಇದ್ವಿ ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ ಈ ಒಂದು ಲೆವೆಲಿಗೆ ಅಂದರೆ ಸೆವೆಂಟೀನ್ ತೌಸಂಡ್ ಏಯ್ಟಿ ಟೂ ಅಂದರೆ ಸಾರಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಟೂ ನ ಒಂದು ಪ್ರೈಸ್ ಬ್ಯಾಂಡಲ್ಲಿ ನಾವು ಆಲ್ರೆಡಿ ಒಂದು ಸೆಲ್ನ ಇನಿಷಿಯೇಟ್ ಮಾಡ್ಕೊಂಡಿದ್ದೆ ಸೊ ಯಾರ್ಯಾರು ಲೈವಲ್ಲಿದ್ದಿರಿ ನನ್ನ ಜೊತೆಲಿ ಆ ಟೈಮಲ್ಲಿ ಅವ್ರಿಗೆ ಗೊತ್ತಿರತ್ತೆ ಅದಾದಮೇಲೆ ಏನಾಗಿದೆ ಅಂತ ಹೇಳಿದ್ರೆ ಸ್ನೇಹಿತರೆ ನಾವಿಲ್ಲಿ ಒಂದು ಒಳ್ಳೆ ಪ್ರಾಫಿಟ್ನ ಸಹ ನಾವಿಲ್ಲಿ ಬುಕ್ ಮಾಡ್ಕೊಂಡಿದ್ವಿ ಕರೆಕ್ಟಾ ಸೊ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಯಾವುದು ಅಂತ ಹೇಳಿದ್ರೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಇರ್ತಕ್ಕಂಥದ್ದು ಆದಾನಿ ಪೋರ್ಟು ಸ್ನೇಹಿತರೆ ಆದಾನಿ ಪೋರ್ಟ್ ಸಹ ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಸೆಲ್ಲಿಂಗ್ ಅಪರ್ಚುನಿಟಿ ಬಂದಿದೆ ನಾವು ನೋಡ್ಬೋದು ಆದಾನಿ ಪೋರ್ಟಲ್ಲಿ ನಮಗೆ ಒಂದು ಮಾರ್ಕೆಟಿನ ಒಂದು ಕನ್ಸಾಲಿಡೇಷನ್ ಸಹ ಇಲ್ಲಿತ್ತು ಕರೆಕ್ಟಾ ಈ ಕನ್ಸಾಲಿಡೇಷನ್ ಝೋನ್ನ ಬ್ರೇಕ್ ಮಾಡಿಬಿಟ್ಟು ಮಾರ್ಕೆಟ್ ಕೆಳಗಡೆ ಇಳಿದಿರೋದ್ರಿಂದ ನಾವಿಲ್ಲಿ ಒಂದು ಸೆಲ್ಲಿಂಗ್ ಅಪರ್ಚುನಿಟಿನ ತೊಗೊಂಡು ತಗೋಬಹುದಾಗಿದೆ ಅಥವಾ ನಾಳೆ ದಿವಸಕ್ಕೆ ಏನು ಮಾಡ್ಬೋದು ಅಂತಂದರೆ ಒಂದು ರಿಟ್ರೈಸ್ಮೆಂಟ್ ಆದಮೇಲೆ ಮಾರ್ಕೆಟ್ ಕೆಳಗಡೆ ಹೋಗೋ ಲಕ್ಷಣ ಇದೆ ಹಾಗೂ ಸ್ನೇಹಿತರೆ ನೆನ್ನೆ ದಿವಸದ ವೀಡಿಯೋ ಯಾರ್ಯಾರು ನೋಡಿಲ್ಲ ದಯವಿಟ್ಟು ವೀಡಿಯೋನ ನೋಡಿ ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಹೇಳಿದಂತಹ ಸುಮಾರು ಒಂದು ಸ್ಟಾಕ್ಸ್ಗಳ ಬಗ್ಗೆ ಅಂದರೆ ನೆನ್ನೆ ಬರೀ ಐದು ಅಲ್ಲ ಸುಮಾರು ಸ್ಟಾಕ್ಸ್ಗಳ ಬಗ್ಗೆ ನಾನು ಒಂದು ವಿಶ್ಲೇಷಣೆಯನ್ನು ಕೊಟ್ಟಿದ್ದೆ ಹಾಗೂ ಸ್ನೇಹಿತರೆ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲವೂ ಸಹ ಒಂದು ಒಂದು ಟಾರ್ಗೆಟ್ನ ನಮಗೆ ಕೊಟ್ಬಿಟ್ಟು ಆಮೇಲೆ ಪೊಸಿಷನ್ಸ್ನ ಅಥವಾ ಡೈರೆಕ್ಷನ್ಸ್ನ ಚೇಂಜ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದು ಕರೆಕ್ಟಾ ಅದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ ನಾನು ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಕ್ಲೀನಾಗಿ ಅದನ್ನು ಎಲ್ಲದರದ್ದು ಸ್ಕ್ರೀನ್ಶಾಟ್ ತಗೋದ್ಬಿಟ್ಟು ನಾನು ನಿಮಗೆ ಪೋಸ್ಟ್ ಮಾಡ್ತೀನಿ ಸರಿನಾ ಸೊ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ನಮ್ದು ಯಾವುದು ಅಂತ ಹೇಳಿದ್ರೆ ಅಪೋಲೋ ಹಾಸ್ಪಿಟ್ಲ್ ಅಪೋಲೋ ಹಾಸ್ಪಿಟಲಲ್ಲೂ ನಾವು ಇವತ್ತು ಬೆಳಗ್ಗೆ ಸಹ ಬೆಳಗಿನ ಟೈಮಲ್ಲೂ ಸಹ ನಾವು ಒಂದು ಒಳ್ಳೆ ಬೈಯಿಂಗ್ ಅಪರ್ಚುನಿಟಿ ಮಾಡಿಕೊಂಡು ಒಂದು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡಿದ್ದೀವಿ ಅದಾದ್ಮೇಲೆ ಇವಾಗೂ ಸಹ ಒಂದು ಕನ್ಸಾಲಿಡೇಷನ್ ಬಂದ್ಬಿಟ್ಟು ಕನ್ಸೊಲಿಡೇಷನ್ ಇಂದ ಒಂದು ಬ್ರೇಕೌಟ್ ಕೊಟ್ಬಿಟ್ಟು ಆಮೇಲೆ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗೋ ಲಕ್ಷಣಗಳಿದೆ ಸ್ನೇಹಿತರೆ ನಾವಿಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ಇಲ್ಲಿಂದ ಮತ್ತೆ ಒಂದು ಬೈ ಪೊಸಿಷನ್ ತೊಗೋಬಹುದು ನಾಳೆ ದಿವಸಕ್ಕೆ ನಮಗೆ ಒಂದು ಮೇಲ್ಗಡೆ ಒಂದು ಒನ್ ಇಷ್ಟು ಟು ಅಥವಾ ಒನ್ ಇಂದು ಒನ್ ಇಷ್ಟು ಒನ್ ಒನ್ ಇಸ್ ಟು ಅಥವಾ ಒನ್ ಟು ತ್ರೀ ಕೊಡೋ ಸಾಧ್ಯತೆಗಳು ಸಹ ನಾಳೆ ಅಪೋಲೋ ಹಾಸ್ಪಿಟ್ಲಲ್ಲಿ ನಾವು ನೋಡಬಹುದಾಗಿದೆ ಸರಿನಾ ಸ್ನೇಹಿತರೆ ಮತ್ತೆ ವಾಪಸ್ ಬರೋಣ ನಮ್ಮ ನಿಫ್ಟಿಗೆ ನಿಫ್ಟಿ ಹೇಳಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ ನಿಫ್ಟಿ ಆಲ್ರೆಡಿ ಮಾರ್ಕೆಟು ಕೆಳಗಡೆ ಮೊಮೆಂಟಮ್ ಕೂಡ ಸ್ಟಾರ್ಟ್ ಆಗಿದೆ ಸೊ ನಾನಿಲ್ಲಿ ಈ ಪರ್ಟಿಕ್ಯುಲರ್ ನಮ್ಮ ಒಂದು ಏನೋ ಪ್ರೊಪ್ರೈಟರ್ ಬೇಸ್ಡ್ ಇಂಡಿಕೇಟರ್ ಏನಿದೆ ಇದನ್ನು ನಾನು ಇಲ್ಲಿ ಅಪ್ಲೈ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ಸ್ನೇಹಿತರೆ ನಮಗಿಲ್ದು ಬೆಳಗ್ಗೆನೇ ಕೊಟ್ಟಿತ್ತು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ರೀಪ್ರೇಸ್ಮೆಂಟ್ ಬಂದಾದ ಮೇಲೆ ಆಮೇಲೆ ನಾವಿಲ್ಲಿ ಒಂದು ಸೆಲ್ಲಿಂಗ್ ಅಪರ್ಚುನಿಟಿನ ನೋಡಬಹುದಾಗಿದೆ ಕರೆಕ್ಟಾ ಈ ರೀತಿಯಾಗಿ ಒಂದು ಪುಲ್ ಬ್ಯಾಕ್ ಬರಬೇಕು ಮಾರ್ಕೆಟಲ್ಲಿ ನಿಫ್ಟಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಒಂದು ಪುಲ್ ಬ್ಯಾಕ್ ಬಂದ್ಬಿಟ್ಟು ಈ ಪುಲ್ ಬ್ಯಾಕ್ ಬಂದು ಈ ರೀತಿಯಾಗಿ ಕೆಳಗಡೆ ಹೋಗಬೇಕಾದ್ರೆ ನಾವು ಇಲ್ಲಿಂದ ಒಂದು ಸೆಲ್ ಅಪಾರ್ಚುನಿಟಿ ತಗೋಬಹುದಾಗಿದೆ ಈ ಒಂದು ಏರಿಯಾದಲ್ಲಿ ಕರೆಕ್ಟಾ ಅದೇ ರೀತಿ ಸ್ನೇಹಿತರ ಬ್ಯಾಂಕ್ ನಿಫ್ಟಿ ಬಗ್ಗೆ ನೋಡೋದಾಯಿತು ಅಂತ ಹೇಳಿದ್ರೆ ಬ್ಯಾಂಕ್ ನಿಫ್ಟಿನೂ ಸಹ ನಾಳೆ ದಿವಸ ಒಂದು ಪುಲ್ ಬ್ಯಾಕ್ ಕೊಟ್ಬಿಟ್ಟು ಆಮೇಲೆ ಕೆಳಗಡೆ ಇಳಿತಕ್ಕಂತಹ ಲೆಕ್ಕಾಚಾರಗಳು ಇದೆ ಸೊ ಹಾಗಾಗ್ಬಿಟ್ಟು ಸ್ನೇಹಿತರ ನಾಳೆ ಇದೊಂದು ಪುಲ್ ಬ್ಯಾಗ್ ಕೊಟ್ಟಾದ್ಮೇಲೆ ಒಂದು ಡೌನ್ ಸೈಡ್ ಮೂಮೆಂಟ್ಮ್ ಏನು ಸ್ಟಾರ್ಟ್ ಆಗುತ್ತೆ ಆ ಡೌನ್ ಸೈಡ್ ಮೊಮೆಂಟಮ್ ಸ್ಟಾರ್ಟ್ ಆದ ತಕ್ಷಣ ನಾವು ಇಲ್ಲೊಂದು ಸೆಲ್ಲಿಂಗ್ ಅಪಾರ್ಚುನಿಟಿನೂ ನೋಡ್ಬೋದು ಸ್ನೇಹಿತರೆ ನಾಳೆನೂ ಸಹ ನಮಗೆ ಒಂದು ಬೇರೇಷ್ ಮೊಮೆಂಟಮ್ ಇದೆ ಅಂತ ನನಗೆ ನನಗನ್ನಿಸ್ತಾ ಇರೋದು ನನ್ನ ಪೊಸಿಷನ್ಸು ಬೇರೇಷಲ್ಲೇ ಇದೆ ಸೊ ಹಾಗಾಗಿ ನಾನು ಬೇರೇಷ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೂ ನಿಮಗೇನಾದರೂ ಮಾರ್ಕೆಟಲ್ಲಿ ಏನೋ ಒಂದು ತುಂಬಾ ಸೇಫಾಗಿ ಅಥವಾ ಮಾರ್ಕೆಟಲ್ಲಿ ದುಡ್ಡು ಮಾಡಬೇಕು ಪ್ರಾಫಿಟ್ ಮಾಡಬೇಕು ನಿಮಗೂ ಒಂದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಬೇಕು ನೀವು ಮಾರ್ಕೆಟ್ನ ಕಲಿಬೇಕು ಅನ್ನೋದಿದ್ರೆ ಸ್ನೇಹಿತರ ಮೇಲ್ಗಡೆ ನಂಬರ್ ಇದೆಯಲ್ಲ ಆ ನಂಬರಿಗೆ ಕರೆ ಮಾಡಿ ನಮ್ಮ ಜೊತೆಲಿ ಮಾತಾಡಿ ಹಾಗೂ ಸ್ನೇಹಿತರೆ ನಿಮ್ದೇನೇನು ಡೌಟ್ಸ್ಗಳಿದ್ರು ಕ್ಲಿಯರ್ ಮಾಡ್ಕೊಳ್ಳಿ ಹಾಗೋ ಸ್ನೇಹಿತರ ಮಾರ್ಕೆಟಲ್ಲಿ ನೀವು ದುಡ್ಡು ಮಾಡಿ ಹಾಗೂ ಮಾರ್ಕೆಟಲ್ಲಿ ಯಾರ್ಯಾರು ಕಲಿಬೇಕು ಅಂತಿದ್ದಾರೆ ಅವ್ರಿಗೂ ಸಹ ನಂಬರ್ಸ್ನ ಶೇರ್ ಮಾಡಿ ಸ್ನೇಹಿತರೆ ಅವರೂ ಕಲೀಲಿ ಎಲ್ಲರೂ ಸೇರಿ ನಮ್ಮ ಒಂದು ಫಿನಾನ್ಷಿಯಲ್ ಫ್ರೀಡಮ್ನ ಅಚೀವ್ ಮಾಡ್ಕೊಳ್ಳೋಣ ಕರೆಕ್ಟಾ ಸ್ನೇಹಿತರೆ ಇದನ್ನು ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಹಾಂ ಹೋಗೋದಕ್ಕಿಂತ ಮುಂಚೆ ಒಂದು ವಿಷಯ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳ್ತೀನಿ ನಮಗೂ ಒಂದು ವೀಡಿಯೋ ಮಾಡಲಿಕ್ಕೆ ಒಂದು ಪ್ರೋತ್ಸಾಹ ಸಿಗುತ್ತೆ ವೀಡಿಯೋ ಚೆನ್ನಾಗಿ ಬಂದಿದರೆ ಕಮೆಂಟ್ ಮಾಡಿ ವೀಡಿಯೋ ಚೆನ್ನಾಗಿ ಬಂದಿದರೆ ಲೈಕ್ ಮಾಡಿ ಹಾಗೂ ವೀಡಿಯೋದಿಂದ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಿಮಗೆ ಅನಿಸಿದ್ರೆ ಅಥವಾ ಯಾರಿಗೆ ಹೆಲ್ಪ್ ಆಗುತ್ತೋ ಹೇಳಲಿಕ್ಕೆ ಬರಲ್ಲ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅನ್ನೋದ್ರೆ ದಯವಿಟ್ಟು ವೀಡಿಯೋನ ಶೇರ್ ಮಾಡಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಜೊತೇಲಾಗಿರ್ಬೋದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಲಾಗಿರ್ಬೋದು ಸ್ನೇಹಿತರೆ ಎಲ್ಲರೂ ಸಹ ಒಂದು ನಾವು ಜೊತೇಲೆ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ಸ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಹಾಗೂ ಜೈ ಕರ್ನಾಟಕ